ಮಸೂದ್ ಹತ್ಯೆಗೆ ಹಿಂದೂಗಳು ಕರು ಕೊಟ್ಟಿದ್ದೇ ಕಾರಣನ ಕರು ಸಾಕುತ್ತಿದ್ದ ಮಸೂದ್ನನ್ನ ಹೊಡೆದು ಕೊಂದ್ರು ಮಸೂದ್ ಹತ್ಯೆ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಮಸೂದ್ಗೆ ಹಿಂದೂಗಳು ಸಾಕೋದಕ್ಕೆ ಕರು ಕೊಟ್ಟಿದ್ರು ಕರು ಮೇಯಿಸೋದಕ್ಕೆ ಹೋದಾಗ ಸ್ಥಳೀಯರ ಜೊತೆ ಘರ್ಷಣೆ ನಡೆದಿದೆ ಮಸೂದ್ನನ್ನ ಆ ಹುಡುಗರು ರಾಜಕ್ಕೆ ಕರೆದು ಕೊಂದಿದ್ದಾರೆ ಏಳೆಂಟು ಜನ ಮಸೂದ್ನನ್ನ ಹೊಡೆದುಕೊಂಡಿದ್ದಾರೆ ಆ ದಿನವೇ ಕರು ಸತ್ತು ಹೋಗಿದೆ ಅನ್ನೋ ಮಾಹಿತಿ ನೀಡಿದ್ದಾರೆ ಮಂಗಳೂರು ಭೇಟಿ ವೇಳೆ ಮಸೂದ್ ಸಾವಿನ ಬಗ್ಗೆ ಹೆಚ್ಡಿಕೆ ಕೊಟ್ಟಂತ ಮಾಹಿತಿ ಇದೆ ಮಸೂದ್ ಹತ್ಯೆಗೆ ಬಿಗ್ ಟ್ವಿಸ್ಟ್ ಕೊಟ್ಟ ಹೆಚ್ಡಿ ಕುಮಾರಸ್ವಾಮಿ ಮಸೂದ್ ಹತ್ಯೆಯ ಬಗ್ಗೆ ಹೆಚ್ಡಿ ಕುಮಾರಸ್ವಾಮಿ ಅವರು ಹೇಳಿದಂತ ಮಾತಿ ಮೂಲಕ ಮಸೂದ್ ಹತ್ಯೆಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಹೆಚ್ಡಿ ಕುಮಾರಸ್ವಾಮಿ ಆ ಒಂದು ಮಸೂದ್ನ ಕುಟುಂಬಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಹೇಳ್ತಾರೆ ಯಾರೋ ಒಬ್ಬರು ಒಂದು ಕರುವನ್ನ ಅವನಿಗೆ ಸಾಕಲಿಕ್ಕೆ ಕೊಟ್ಟರು ಅಂತ ಹೇಳಿ ಆ ಕರುವನ್ನ ಮೇಯಿಸಲಿಕ್ಕೆ ಪ್ರತಿದಿನ ಕರ್ಕೊಂಡು ಹೋಗ್ತಿದ್ದ ಆ ಸಂದರ್ಭದಲ್ಲಿ ಕೆಲವು ಗುರುಗಾಯಿಸ್ತಂತಕ ಕೆಲಸ ಮಾಡ್ತಾ ಇದ್ದರು ಅವರು ಹೇಳಿದ ಭಾಷೆ ದುರ್ಗುಟ್ ನೋಡ್ತಾ ಇದ್ದರು ಸ್ವಲ್ಪ ಮಧ್ಯದಲ್ಲಿ ಘರ್ಷಣೆನೂ ಆಗಿದೆ ನಂತರ ಅವರೇ ಸಂದಾನಿ ಕರೆದಾಗ ಇದನ್ನು ಬೆಳೆಸ್ಕೊಂಡು ಹೋಗೋದು ಬೇಡ ಅಂತೇಳಿ ಆ ಯುವಕ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋದ ಸಾಯಂಕಾಲ ಅಲ್ಲಿ ಎಂಟು ಜನ ಸೇರಿ ಅವನ್ನ ಹತ್ಯೆ ಮಾಡಿದ್ರು ಇದು ನಡೆದಿರತಕ್ಕಂಥ ಘಟನೆ ಈಗ ಕರುನೂ ಸತ್ತೋಗಿದೆ ಅಂತ ಹೇಳಿದ್ರು ಅವ್ರ ಮನೆಯಲ್ಲಿ ಅವತ್ತೇ ಅವತ್ತಿನ ದಿನವೇ ಆ ಕರುವು ಸತ್ತೋಗಿದೆ ಅಂತ ಹೇಳಿ ಇದು ಅವನ ಸಾವಿನ ಹಿನ್ನೆಲೆ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ ಸಾಧಕರು ಹೇಳಿಕೊಡ್ತಾರೆ ತಡ ಮಾಡಬೇಡಿ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಮನೆಗೆ ಹೆಚ್ಡಿಕೆ ಭೇಟಿ ಪ್ರವೀಣ್ ಕುಟುಂಬಸ್ಥರಿಗೆ ಕುಮಾರಸ್ವಾಮಿ ಸಾಂತ್ವನ ಹೇಳಿದ್ದಾರೆ ಪ್ರವೀಣ್ ಕುಟುಂಬಕ್ಕೆ ಹೆಚ್ಡಿಕೆಯಿಂದ 5 ಲಕ್ಷ ಪರಿಹಾರ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಮನೆಗೆ ಹೆಚ್ಡಿ ಕುಮಾರಸ್ವಾಮಿ ಭೇಟಿ ನೀಡಿದ್ರು ಪ್ರವೀಣ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಪ್ರವೀಣ್ ಕುಟುಂಬಕ್ಕೆ ಹೆಚ್ಡಿ ಕುಮಾರಸ್ವಾಮಿ 5 ಲಕ್ಷ ಪರಿಹಾರವನ್ನ ನೀಡಿದ್ದಾರೆ ಪ್ರವೀಣ್ ಸಾವಿಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಕಾಟಾಚಾರಕ್ಕೆ ಸರ್ಕಾರ ತನಿಖೆ ಮಾಡಬಾರದು ಪ್ರಕರಣದ ಹಿಂದೆ ಇರೋರ ಪತ್ತೆ ಮಾಡಲಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಪ್ರವೀಣ್ ಸಾವಿಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ ಮನೆಗೆ ಹೆಚ್ಡಿಕೆ ಭೇಟಿ ನೀಡಿದ್ರು ಪ್ರವೀಣ್ ಕುಟುಂಬಸ್ಥರ ಜೊತೆ ಮಾತಾಡಿದ್ರು ಸಮಾಧಾನ ಕೇಳಿದ್ರು 5 ಲಕ್ಷ ಪರಿಹಾರವನ್ನ ನೀಡಿದ್ದಾರೆ ಅನಂತರ ಮಸೂದ್ ನಿವಾಸಕ್ಕೆ ಮತ್ತು ಫಾಜಿಲ್ ನಿವಾಸಕ್ಕೂ ಕೂಡ ಹೆಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿದ್ರು ತಲಾ 5 ಲಕ್ಷ ಪರಿಹಾರವನ್ನ ನೀಡಿದ್ದಾರೆ ಕುಟುಂಬಕ್ಕೆ ಪ್ರವೀಣ್ ನೆಟ್ಟಾರ್ ಮಸೂದ್ ಫಾಜಿಲ್ ಕಳೆದ 10 ದಿನದಲ್ಲಿ ಕರಾವಳಿಯಲ್ಲಿ ಆದಂತಹ 3 ಹತ್ಯೆ 3 ಕುಟುಂಬಕ್ಕೂ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ 5 ಲಕ್ಷ ಪರಿಹಾರವನ್ನ ಕೊಟ್ಟಿದ್ದಾರೆ ಹೆಚ್ ಡಿಕೆ ಈ ಹತ್ಯೆಯ ಹಿಂದೆ ಯಾರೇ ಇದ್ರೂ ಕೂಡ ಅಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಕಾಟಾಚಾರಕ್ಕೆ ಸರ್ಕಾರ ತನಿಖೆ ಮಾಡಬಾರದು ಪ್ರಕರಣದ ಹಿಂದೆ ಇರೋರ ಪತ್ತೆ ಮಾಡಲಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಆಗಸ್ಟ್ 5 ರ ತನಕ ಡೆಡ್ಲೈನ್ ಕೊಟ್ಟಿದ್ದಾರೆ ಹತ್ಯೆಯ ಹಿಂದೆ ಇರೋ ಕೈಗಳನ್ನ ಬಂಧಿಸಬೇಕು ಇಲ್ಲದಿದ್ರೆ ಸತ್ಯಾಗ್ರಹದ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್ತಾರೆ, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.